ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮವೊಂದು ಸ್ಮಶಾನವಾಗುತ್ತಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮರಳಿ ಗ್ರಾಮದ 80% ಜನ ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ರೋಗಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದಾರೆ. ಕಳೆದ ಒಂದು ತಿಂಗಳಿಂದ ಈ ರೋಗ ಬಿಟ್ಟು ಬಿಡದೆ ಕಾಡುತ್ತಿದೆ. ಇದಕ್ಕೆ ಹೂನೂರು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಗ್ರಾಮಕ್ಕೆ ಕಲುಷಿತ ನೀರು ಮತ್ತು ಸ್ವಚ್ಛತೆ ಇಲ್ಲದಿರುವುದೇ ರೋಗಕ್ಕೆ ಕಾರಣ ಎನ್ನಲಾಗುತ್ತಿದೆ. ಮರಳಿ ಗ್ರಾಮ 640 ಜನಸಂಖ್ಯೆ ಹೊಂದಿದ್ದು 500 ಜನ ಹಾಸಿಗೆ ಹಿಡಿದಿದ್ದಾರೆ. ಇನ್ನು ಆಶ್ಚರ್ಯಕರ ಸಂಗತಿ ಎಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ವೈದ್ಯರಿಗೆ ಜನರಿಗೆ ಯಾವ ರೋಗ ಬಂದಿದೆ ಎಂದು ತಿಳಿಯದಾಗಿದೆಯಂತೆ. ಹೀಗಾಗಿ ಬೇರೆ ದಾರಿ ಕಾಣದೆ ಚಿಕಿತ್ಸೆಗಾಗಿ ಬಳ್ಳಾರಿ ಬಾಗಲಕೋಟೆ ಕಡೆ ಗ್ರಾಮಸ್ಥರು ತೆರಳುತ್ತಿದ್ದಾರೆ. ಒಂದು ತಿಂಗಳಿಂದ ಗ್ರಾಮಸ್ಥರು ಪರದಾಡುತ್ತಿದ್ದರೂ ವೈದ್ಯರು ಗಮನಿಸುತ್ತಿಲ್ಲ. ಖಾಸಗಿ ವೈದ್ಯರ ಬಳಿ ತೆರಳಲು ಹಣವಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಪಂಚಾಯಿತಿ ಹೂನೂರು ಗ್ರಾಮ ಪಂಚಾಯಿತಿ ಪಂಚಾಯಿತಿಲಿದ್ದ ನೀರು ವಾಟ್ರ್ ಸಪ್ಲೈ ಎಲ್ಲ ಅಲ್ಲದಲ್ಲೇ ಪೈಪ್ ಲೈನು ಭಾಳ ಒಡೆದು ಬಿಟ್ಟವ. ಅದರಲ್ಲಿದ್ದ ಜನರಿಗೆ ಜಡ್ ಆಗಿ ಇದು ಚಿಕನ್ ಗುನ್ಯ ಅಂತಲೂ ಹೇಳವಲ್ರು, ಇದು ಡೆಂಗಿ ಜ್ವರ ಅಂತ ಹೇಳವಲ್ರು. ಒಬ್ಬರು ಇದು ಮಾಡವಲ್ರು, ಈ ಸರ್ಕಾರಿ ದವಾಖಾನೆಯರೂ ನಮಗೆ ಸ್ಪಂದಿಸೋಲ್ರು. 640 ಜನ ಐತಿ ಊರಲ್ಲಿ, 500 ಜನಕ್ಕೆ ಇದೆಲ್ಲ ಅಟ್ಯಾಕ್ಟ್ ಆಗೈತಿ. ಇದು ಏನು ಚಿಕನ್ ಗುನ್ಯ ಏನು ಇದು ಡೆಂಗಿ ಯಾವುದಂತ ಡಾಕ್ಟ್ರೂ ಪ್ರೂವ್ ಮಾಡವಲ್ರು. ನಮ್ಗೆ ಗೊತ್ತಾಗಲ್ತಂತಾರೆ, ಮುದುಗೆಲ್ಲ ಕೇಳಿದ್ರೆ ಹಂಗೆ ಅಂತಾರೆ. ಇಲ್ಲಿ ನಾವೆಲ್ಲ ಮಾಕಾಪುರ ಇದು ಕೇಳಿದ್ರೇ ನಮಗೇನು ಚಲೋ ಉತ್ತರ ಕೊಡವಲ್ರು. ಯಾದ್ರಿಚಿಗೆ ಭಾಳ ಅರಿದಾಗಿ ಜನರು ಭಾಳ ನೋವಲ್ಲೇ ಇದ್ದಾರೆ. ಈಗ ನೀರನ್ನು ಸರಿಗೆ ಅರಿದಾಗಲ್ಲ, ಚರಂಡಿ ಬಗಲಾಗ ಪೈಪ್ ಲೈನ್ ಹೋಗೈತೆ, ಅದು ಹೊಡೆದು ಆ ನೀರು ಮಿಕ್ಸ್ ಆಗಿ ಟ್ಯಾಂಕಿಗೆ ಹೋಗುತ್ತೆ. ಟ್ಯಾಂಕಿಲಿದ್ದ ನೀರು ಅವ ಬರ್ತಾವೆ, ಅವನ ಕುಡಿದು ಕಾಸಿ ಈಗ ಉಳುಕ ಒಂದು ಸಲ ಪಂಚಾಯತರಿಗೆ ಇಟ್ಟು ಒಂದು ಸಲ ಎಣ್ಣೆ ಹೊಡೆದಾರೆ. ಇನ್ನು ಮತ್ತೆ 2-3 ಸಲ ಹೊಡಿ ಅಂದ್ರೆ ಅವ್ರೂ ನಮ್ಗೆ ಇದು ಮಾಡವಲ್ರು, ಯಾರು ನಮ್ಗೆ ಇದು ಸ್ಪಂದಿಸವಲ್ರು. ಮತ್ತು ಅದನ್ನು ನೀವು ಏನಾರ ಮಾಡಿ ಇದಕ್ಕೆ ಒಳ್ಳೇದು ಮಾಡಿ ಕೆಶ್ ಇದು ಮಾಡಿ ಕೊಡ್ರಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಹೆಸರು ಏನಂತೆ? ಹೆಸರು ಕೆರಪ್ಪಗೌಡ ಮಾಲಿಪಾಟೀಲ್. ಬಸಲಿಂಗಪ್ಪ ಭಜಂತ್ರಿ, ಕನ್ನಡ ಟಿವಿ, ಲಿಂಗಸುಗೂರು.